ಬಳ್ಳಾರಿಯಲ್ಲಿ ಬಾಡೂಟ ಸೇವನೆ ವೇಳೆ ಬಿರುಗಾಳಿ ಬೀಸಿದೆ. ಬಾಡೂಟ ಸೇವನೆ ವೇಳೆ ದಿಢೀರ್ ಬಿರುಗಾಳಿ ಬೀಸಿದೆ. ಬಳ್ಳಾರಿಯ ಜೋಳದ ರಾಶಿ ಗ್ರಾಮದ ಬಳಿ ಈ ಘಟನೆಯಾಗಿದೆ. ಶಾಸಕ ನಾಗೇಂದ್ರ ಆಯೋಜಿಸಿದ್ದಂತಹ ಬಾಡೂಟ ಇದು. 50,000 ಅಧಿಕ ಜನರಿಗೆ ಬಾಡೂಟದ ವ್ಯವಸ್ಥೆ ಮಾಡಲಾಗಿತ್ತು. ಗಾಳಿಯ ರಭಸಕ್ಕೆ ಹಾರಿ ಹೋಗಿದೆ ಶಾಮಿಯಾನ. ಶಾಮಿಯಾನ ಹಾರ್ತಾ ಇದ್ದಂತೆ ಜನ ದಿಕ್ಕಾಪಾಲಾಗೋಡಿದ್ದಾರೆ. ಊಟದ ಮಧ್ಯೆ ಹೊರಗೆ ಓಡಿ ಬಂದಿದ್ದಾರೆ ಅಲ್ಲಿದ್ದಂತಹ ಜನ. ಶಾಸಕ ನಾಗೇಂದ್ರ ಅವರು ಆಯೋಜನೆ ಮಾಡಿದ್ದಂತಹ ಬಾಡೂಟದ ಕಾರ್ಯಕ್ರಮ ಇದು. ಈ ಬಾಡೂಟದಲ್ಲಿ ಜೋರಾಗಿ ಬಿರುಗಾಳಿ ಬೀಸಿದೆ. ಇದಕ್ಕೆ ಬಿದ್ದಾಗಿದ್ದಪ್ಪ, ಇದೊಂದು ಹುಷಾರು, ಈ ಕಡೆ ಬರ, ಈ ಕಡೆ ಬಾ, ಹುಷಾರು. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿಗಳನ್ನ 1 crore ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ದಯಮಾಡಿ ಯಾರು ಬರಬೇಡ್ರಪ್ಪ ಇಲ್ಲಿಗೆ, ಇದೆಲ್ಲ ಗಾಳಿಗೆ ಎದ್ದು ಹೋಗತ್ತವ ಶಾಮೇನು. ದಯಮಾಡಿ ಬರಬೇಡ, ದಯಮಾಡಿ. ಬಿರುಗಾಳಿ ಬೀಸ್ತಾ ಇದ್ದಂತೆ ಬೃಹತ್ ಗಾತ್ರದ ಚಪ್ಪರ, ಆ ಶಾಮಿಯಾನ ಹಾರಿ ಹೋಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಶಾಸಕ ನಾಗೇಂದ್ರ ಅವರು, ಬಳ್ಳಾರಿ ಗ್ರಾಮೀಣ ಭಾಗದ ಶಾಸಕ ನಾಗೇಂದ್ರ ಅವರು ಸುಮಾರು 50,000 ಅಧಿಕ ಜನರಿಗೆ ಬಾಡೂಟದ ವ್ಯವಸ್ಥೆ ಮಾಡಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟು ದೊಡ್ಡ ಶಾಮಿಯಾನ ಅಲ್ಲಿ ಹಾಕಿದ್ದಾರೆ ಅಂತ. ಅಕ್ಕಪಕ್ಕದಲ್ಲೂ ಶಾಮಿಯಾನ ಹಾಕಲಾಗಿದೆ, ಅಲ್ಲಿ ಸುಮಾರು ಜನ ಕೂತ್ಕೊಂಡಿದ್ದಾರೆ. ಆದ್ರೆ ಮಧ್ಯದಲ್ಲಿ ಇದ್ದಂತಹ ಈ ಶಾಮಿಯಾನ, ಅದು ದೊಡ್ಡ ಗ್ರೌಂಡ್, ಅದು ಗ್ರೌಂಡ್ ನಲ್ಲಿ ಆಯೋಜನೆ ಮಾಡಿದ್ದಂತಹ ಬಾಡೂಟದ ಕಾರ್ಯಕ್ರಮ. ಸೊ ಆ ಶಾಮಿಯಾನ ಹಾರಿ ಹೋಗ್ತಾ ಇದೆ, ಆದ್ರೆ ಅದರ ಒಳಭಾಗದಲ್ಲಿ ಯಾರಾದ್ರೂ ಸಿಕ್ಕಾಕೊಂಡಿದ್ರ? ಈ ಶಾಮಿಯಾನ ಹಾಕುವಾಗ ದೊಡ್ಡ ದೊಡ್ಡ ಪೋಲ್ಸ್ಗಳನ್ನ ಅಲ್ಲಿ ಹಾಕಿರ್ತಾರೆ. ಆ ಶಾಮಿಯಾನದ ಬಟ್ಟೆ ಏನಿದೆ ಅದು ತುಂಬಾ ವೇಟ್ ಆಗಿರುತ್ತೆ, ತುಂಬಾ ಭಾರಿ ಇರುತ್ತೆ. ಸೊ ಅದೇನಾದರೂ ಬಿದ್ದಿರೋದ್ರಿಂದ ಏನಾದರೂ ಆಗಿದೆಯಾ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಆದರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಎದ್ನೋ ಬಿದ್ನೋ ಅಂತ ಶಾಮಿಯಾನದ ಒಳಭಾಗದಲ್ಲಿ ಯಾರಾದರೂ ಸಿಕ್ಕಾಕೊಂಡಿದ್ದಾರಂತ ನೋಡೋದಕ್ಕೆ ಜನ ಓಡೋಡಿ ಹೋಗ್ತಾ ಇದ್ದಾರೆ. ಅದು ದೊಡ್ಡ ಮೈದಾನದಲ್ಲಿ ಈ ಬಾಡೂಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಜೋಳದ ರಾಶಿ ಗ್ರಾಮದಲ್ಲಿ ಈ ಬಾಡೂಟದ ವ್ಯವಸ್ಥೆಯನ್ನು ಶಾಸಕ ನಾಗೇಂದ್ರ ಅವರು ಮಾಡಿದರು. ಈ ಸಂದರ್ಭದಲ್ಲಿ ಜೋರು ಬಿರುಗಾಳಿ ಬೀಸಿದೆ. News First, ಪ್ರತಿ ಕ್ಷಣ ನಿಮ್ಮೊಂದಿಗೆ.